ಇಡೀ ರಾಜ್ಯದಲ್ಲಿ ಮತ್ತೆ ಕೊರೋನಾ ಭೀತಿ ಜಾಸ್ತಿ ಆಗ್ತಾನೆ ವಿದ್ಯಾರ್ಥಿಗಳೇ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನು ಕೋರ್ಸರ್ ಕೂಡ ಬಹಳಷ್ಟು ಯೋಜನೆ ಚೆನ್ನಾಗಿಲ್ಲ. ಆಲ್ಮೋಸ್ಟ್ 80% ಆಫ್ ಪಾಪ್ಯುಲೇಷನ್ ಆಲ್ರೆಡಿ ಇನ್ಫೆಕ್ಟ್ ಆಗಿದೆ ಕೋವಿಡ್ ಕೇಸಸ್ ಇಲ್ಲಿ ಇವಾಗ ಕೂಡ ನೋಡ್ತಾ ಇರ್ಬೋದು 18 hours ago. ಸೊ ಲೈವ್ ಅಪ್ಡೇಟ್ಸ್ ಕೂಡ ಬಂದಿದೆ. ಸೊ ಸಾಕಷ್ಟು ಕೋವಿಡ್ ಕೇಸಸ್ ಇರ್ತಾ ಇದೆ. ಬಟ್ ನಮ್ಮ ಒಂದು ಕರ್ನಾಟಕಕ್ಕೆ ಮತ್ತೆ ಈ ಒಂದು ಲಾಕ್ಡೌನ್ ಬರೋ ಚಾನ್ಸಸ್ ಇರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಸೊ ನೋಡಿ ಬಹಳಷ್ಟು ಇವಾಗ ನಮ್ಮ ಒಂದು ಇವಾಗ ಆಲ್ಮೋಸ್ಟ್ ಚೈನಾದಲ್ಲಿ ಫುಲ್ ಹಬ್ ಇದೆ. ಸೊ ಬರುವಂಥ ಇಂಡಿಯಾದಲ್ಲಿ ಕೂಡ ಸಾಕಷ್ಟಾಗಿ ಬರ್ತಾ ಇದೆ. ರೀಸೆಂಟ್ಲಿ ಕೋವಿಡ್ ಕೇಸಸ್ ಕೂಡ ಭಾಳಷ್ಟು ಹಾಸ್ಪಿಟಲ್ಸಲ್ಲಿ ರೇರ್ ಅಂದರೆ ರೇರ್ ಎಲ್ಲ ಜಾಸ್ತಿನೇ ಬರ್ತಾ ಇದ್ದಾವೆ. ಓಕೆ, ನೀವುಗಳು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಗೂಗಲ್ ಆಗಿರ್ಬೋದು ಮತ್ತು ನ್ಯೂಸ್ ಚಾನಲ್ ಕೂಡ ಆದಷ್ಟು ನಿನ್ನೆ ಕೂಡ ಹೇಳ್ತಾ ಇದ್ರು. ಸೊ ಮತ್ತೆ ಕೋವಿಡ್ ಏರುವಂಥ ಚಾನ್ಸ್ ಹಾಯ್ ಇದೆ ವಿದ್ಯಾರ್ಥಿಗಳೇ. ಸೊ ಮಕ್ಕಳ ವಿದ್ಯಾರ್ಥಿಗಳೇ, ನೀವು ಯಾವುದೋ ಕಾಲೇಜ್ ಹೋಗುವಾಗ ಅಥವಾ ಏನೋ ಸ್ಕೂಲ್ ಹೋಗುವಾಗ ಕೇರ್ಫುಲ್ ಆಗಿ ನೀವು ಹೋಗಿ, ಮತ್ತು ಪೋಷಕರಿಗೆ ಕೂಡ ಅವ್ರ ಮಕ್ಕಳಿಗೆ ಪ್ರಾಪರಾಗಿ ಮಾಸ್ಕ್ ಅನ್ನು ಧರಿಸ್ಕೊಂಡು. ಯಾಕಂದರೆ ಇವಾಗ ಸಾಕಷ್ಟು ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಸಾಕಷ್ಟು ಕಚೇರಿಗಳಾಗಿರ್ಬೋದು ಮಾಸ್ಕನ್ನು ಮತ್ತೆ ಕಡ್ಡಾಯ ಮಾಡಿದ್ದಾರೆ. ಯಾಕಂದರೆ ಇವಾಗ ಕೋವಿಡ್ ಜಾಸ್ತಿ ಇರ್ತದೆ, ಮತ್ತು ಇವರು ಸ್ಯಾನಿಟೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಕೂಡ ಮತ್ತೆ ಚಾಲು ಮಾಡಿದ್ದಾರೆ. ಓಕೆ, ಅಂದರೆ ಮತ್ತೆ ಜಾಸ್ತಿ ಇವಾಗ ಕೋವಿಡ್ ಕೇಸಸ್ ದಿನವೂ ಕೂಡ ಹೆಚ್ಚುತ್ತಾನೇ ಇದೆ. ಯಾಕೆಂದರೆ ಚೆಕ್ ಮಾಡಿ ನೀವು ಕೂಡ. ಸೊ ಮತ್ತೆ ಕರ್ನಾಟಕ ಬೊಮ್ಮಾಯಿ ಸರ್ ಕೂಡ ಈ ಬರುವಂಥ ಶುಕ್ರವಾರ ಅಥವಾ ಗುರುವಾರ, ಓಕೆ, ಒಂದು ನಿನ್ನೆ ತಾನೇ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ, ಅದ್ರ ಬಗ್ಗೆ ಮತ್ತೆ ತಜ್ಞರ ಜೊತೆ ಎಕ್ಸ್ಪರ್ಟ್ ಜೊತೆ ಮಾತನಾಡ್ತಾರೆ. ಯಾವ ರೀತಿ ಕೊರೋನಾ ಅಲೆಗಳು ಯಾವ ರೀತಿ ಸ್ಪಂದನೆ ಮಾಡಬೇಕು ಅಥವಾ ಏನು ಮತ್ತೆ ಲಾಕ್ಡೌನ್ ಮಾಡಬೇಕು, ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಇವೆಲ್ಲ ಕೂಡ ಮತ್ತೆ ಚರ್ಚೆ ಮಾಡಲಾಗುತ್ತೆ. ಇನ್ನು ಕೂಡ ಆಫಿಷಿಯಲಿ ನೋಟಿಫಿಕೇಶನ್ ಬಂದಿಲ್ಲ, ಬಟ್ ಅನ್ಅಫಿಷಿಯಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಒಂದು ಏನು ಕೋವಿಡ್ ಕೇಸಸ್ ರೇರ್ ಅಂದರೆ ಭಾಳ ಇರ್ತಾ ಇದೆ ವಿದ್ಯಾರ್ಥಿಗಳೇ. ಓಕೆ, ಸೊ ಯು ಕಾಂಟ್ ಇವನ್ ಇಮ್ಯಾಜಿನ್ ನೋಡಿ, ಚೈನಾದಲ್ಲಿ 80% ಕೂಡ ಇರ್ತಾ ಇದೆ. ಅಫ್ಕೋರ್ಸ್ ಅಲ್ಲಿಂದ ಚಾಲು ಆಗಿದ್ದಲ್ಲ. ಸೊ ಈಗ ಇಲ್ಲಿ ಕೂಡ ಮತ್ತೆ ಹೆಚ್ಚು ಒಂದು ಸಾಧ್ಯತೆ ಹಾಯ್ ಇದೆ. ಸೊ ಕೇರ್ಫುಲ್ ಆಗಿರಿ, ಜಾಗೃತರಾಗಿರಿ, ಮತ್ತೆಲ್ಲ ಕೂಡ ಎಚ್ಚರಿಕೆಯನ್ನು ವಹಿಸಿ. ಓಕೆ, ಸೊ ಎಲ್ಲರೂ ಕೂಡ ಮತ್ತೆ ಇವಾಗ ಭಾಳಷ್ಟು ಜನ ನನಗೆ ಸರ್ ನಾವು ಕೂಡ ಇವಾಗ ನಮಗೆ ಭಾಳ ಭಯ ಆಗ್ತದೆ ಸರ್, ಕೆಲವೊಂದು ಕಾಲೇಜ್ ಆಗಿರ್ಬೋದು, ಕೆಲವೊಬ್ಬರು ಟೀಚರ್ಸ್ ಕೂಡ ಕೆಲವೊಂದು ಕೋವಿಡ್ ಕೇಸಸ್ ಬಂದಿದ್ದಾವೆ. ಸೊ ಹಂಗಾಗಿ ಕೇರ್ಫುಲ್ ಆಗಿ ಇರಿ ವಿದ್ಯಾರ್ಥಿಗಳು, ಅಷ್ಟೇ ಹೇಳೋದು. ಓಕೆ, ಸೊ ಮೊದಲೇ ಬಾರಿಗೆ ನಾವು ಚೆನ್ನಾಗಿ ವಿಸಿಟ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಹುಡುಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ದಟ್ಸ್ ಇಟ್.